ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಎಂಟನೆಯ ನಂದಿಪದ್ಯ. ಇದರಲ್ಲಿ ಪಂಪ ತನ್ನ ಕಾವ್ಯದ ಲಕ್ಷಣವನ್ನು ಹೀಗೆ ಹೇಳುತ್ತಾನೆ. ಬಗೆ ಪೊಸ ತಪ್ಪುದಾಗಿ ಮೃದು ಬಂಧದೊಳೊಂದುವುದು, ಒಂದಿ ದೇಸಿಯೊಳು ಪುಗುವುದು, ಪೊಕ್ಕ ಮಾರ್ಗದೊಳೆ ತಳುವುದು, ತಳ್ತೊಡೆ ಕಾವ್ಯ ಬಂದ ಮೊಪ್ಪುಗುಂ, ಎಳೆ ಮಾವು ಕೆಂದಳಿರ ಪೂವಿನ ಬಿಣ್ಪೊರ ಇಂಬಳಲ್ದು, ತುಂಬಿಗಳನ್ನೇ ತುಂಬಿ ಕೋಗಿಲೆಯೇ ಬಗ್ಗಿಸೆ ಸುಗ್ಗಿಯೊಳಪ್ಪುವಂತೆ ಓ. ಈಗ ಈ ಪದ್ಯದ ಅನ್ವಯವನ್ನು ನಾನು ಮಾಡುತ್ತೇನೆ. ಬಗೆ ಪೊಸತ್ತು ಅಪ್ಪುದು ಆಗಿ ಮೃದು ಬಂಧದೊಳು ಹೊಂದುವುದು, ಒಂದಿ ದೇಸಿಯೊಳು ಪುಗುವುದು, ಪೊಕ್ಕ ಮಾರ್ಗದೊಳೆ ತಳುವುದು, ತಳ್ತೊಡೆ ಕಾವ್ಯಬಂಧಂ ಒಪ್ಪುಗುಂ, ಎಳೆಮಾವು ಕೆಂದಳಿರ ಪೂವಿನ ಬಿಣ್ಪೊರೆಯಂ ಬಳಲ್ದು, ತುಂಬಿಗಳನ್ನೇ ತುಂಬಿ ಕೋಗಿಲೆಯೇ ಬಗ್ಗಿಸೆ ಸುಗ್ಗಿಯೋಳು ಒಪ್ಪುವಂತೆ ಓಲ್. ಈಗ ಈ ಪದ್ಯವನ್ನು ವ್ಯಾಖ್ಯಾನ ಮಾಡುವುದಕ್ಕೆ ತೊಡಗೋಣ. ಬಗೆ ಹೊಸತ್ತು ಅಪ್ಪುದಾಗಿ, ಬಗೆ ಅಂದರೆ ಯೋಚನೆ, ಅದು ಹೊಸತಾಗಿರಬೇಕು. ಅಪ್ಪುದಾಗಿ ಮೃದು ಬಂಧದೊಳು ಹೊಂದುವುದು, ಮೃದುವಾದ ಪದರಚನೆಯನ್ನು ಹೊಂದಿರಬೇಕು. ಹಾಗೆ ಹೊಂದಿ ದೇಸಿಯೊಳು ಪುಗುವುದು, ದೇಸಿಯೊಳು ಅಂದರೆ ಅಚ್ಚಕನ್ನಡದಲ್ಲಿ ಹೊಂದಿಕೆಯಾಗಬೇಕು. ಆಮೇಲೆ ಪೊಕ್ಕ ಮಾರ್ಗದೊಳೆ ತಗಲುವುದು, ಅದಕ್ಕೆ ಪೊಕ್ಕ ಮಾರ್ಗದೊಳೆ ತಳುವುದು. ಮಾರ್ಗ ಅಂತಂದರೆ ಸಂಸ್ಕೃತ ಕಾವ್ಯ ಶೈಲಿ, ಅದರಲ್ಲಿ ಸೇರಿಕೊಳ್ಳಬೇಕು, ತಳುವುದು. ಹಾಗೆ ಸೇರಿಕೊಂಡಾಗ ತಳ್ತೊಡೆ ಕಾವ್ಯಬಂಧಂ ಒಪ್ಪುಗುಂ, ಕಾವ್ಯಬಂಧ ಕಾವ್ಯದ ರಚನೆ ಎನ್ನುವುದು ಸೊಗಸಾಗಿ ಕಾಣುವುದು. ಹೇಗೆ? ಎಳೆಮಾವು, ಎಳೆಯದಾದಂತಹ ಮಾವು ಚಿಗುರು ಸಹಿತವಾಗಿ ಮತ್ತು ಹೂವುಗಳ ಜೊತೆಗೂಡಿ, ಎಳೆಮಾವು ಕೆಂದಳಿರ ಹೂವಿನ ಬಿಣ್ಪೊರೆಯಂ ಬಳಲ್ದು, ಎಳೆಮಾವು ಚಿಗುರಿದಾಗ, ಚಿಗುರಿ ಹೂವು ಬಿಟ್ಟಾಗ ಅದರ ಭಾರದಿಂದ ಜಗ್ಗಿ ತುಂಬಿಗಳನ್ನೇ ತುಂಬಿ, ಮತ್ತು ಅಂಥ ಎಳೆಮಾವಿನಲ್ಲಿ ಚಿಗುರಿದಂಥ ಹೂತಿರುವಂಥ ಎಳೆಯ ಮಾವಿನಲ್ಲಿ ತುಂಬಿಗಳು ಸೇರಿಕೊಂಡು ಆ ತುಂಬಿಗಳ ಜೊತೆಗೆ ಕೋಗಿಲೆಯೂ ಕೂಡ ಕೂಗುತ್ತಿರಲು, ಸುಗ್ಗಿಯಲ್ಲಿ ಅಂದರೆ ವಸಂತ ಮಾಸದಲ್ಲಿ ಹೇಗೆ ಆ ಮಾವು ಶೋಭಿಸುವುದೋ ಹಾಗೆ ಕಾವ್ಯವೂ ಕೂಡ ಶೋಭಿಸುವುದು ಎಂದು ಪಂಪ ಕಾವ್ಯದ ಕುರಿತು ತನ್ನ ಅಭಿಪ್ರಾಯವನ್ನು ಹೇಳುತ್ತಾನೆ. ಅಂದರೆ ತನ್ನ ಕಾವ್ಯ ಹಾಗಿರಬೇಕು ಎನ್ನುವುದು ಆತನ ಆಶಯ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಬಗೆ ಹೊಸ ತಪ್ಪುದಾಗಿ ಕಾವ್ಯ ಎನ್ನುವುದು ಅದರ ಒಟ್ಟು ಚಿಂತನೆಯಲ್ಲಿ ಹೊಸದಾಗಿರಬೇಕು, ಅಂದರೆ ಕಾವ್ಯದ ಚಿಂತನೆಯೇ ಹೊಸದಾಗಿರಬೇಕು. ಮತ್ತು ಮೃದುವಾದ ಪದಗಳನ್ನು ಉಳ್ಳಂತಹ ವಾಕ್ಯಗಳು ಇರಬೇಕು. ಅದರ ಜೊತೆಗೆ ಅಚ್ಚಕನ್ನಡದ ಪದಗಳು ಕೂಡ ಮಿಳಿತವಾಗಿರಬೇಕು. ಅದರ ಜೊತೆಗೆ ಈಗಾಗಲೇ ಸಂಸ್ಕೃತ ಕಾವ್ಯ ಶೈಲಿ ಏನಿದೆ ಅದು ಕೂಡ ಒಳಗೊಂಡಿರಬೇಕು. ಹಾಗೆ ಸಂಸ್ಕೃತ ಮಾರ್ಗ ಪರಂಪರೆ ಮತ್ತು ಅಚ್ಚಕನ್ನಡದ ಬಂಧ ಇದು ಇದ್ದರೆ ಕಾವ್ಯಬಂಧಂ ಒಪ್ಪುಗುಂ, ಕಾವ್ಯಬಂಧ ಸೊಗಸಾಗಿ ಕಾಣುವುದು. ಹೇಗೆ? ಸುಗ್ಗಿಯಲ್ಲಿ ಆಗತಾನೇ ಚಿಗುರನ್ನು ಬಿಟ್ಟು ಹೂವುಗಳನ್ನು ಕೂಡ ತುಂಬಿಸಿಕೊಂಡು ಆ ಹೂವುಗಳಿಗೆ ತುಂಬಿಗಳು ಬಂದು ಮೊರೆಯುತ್ತಿರಲು, ಅದರ ಜೊತೆಗೆ ಕೋಗಿಲೆಯೂ ಕೂಡ ಹಾಡುತ್ತಿರುವಾಗ ಒಂದು ಎಳೆಯ ಮಾವು ಹೇಗೆ ಸೊಗಸಾಗಿ ಕಾಣುತ್ತದೋ ಹಾಗೆ ಕಾವ್ಯವೂ ಕೂಡ ಸೊಗಸಾಗಿ ಕಾಣುತ್ತದೆ ಎಂದು ಪಂಪ ಹೇಳುತ್ತಾನೆ. ಇಲ್ಲಿ ಮೊದಲ ಬಾರಿಗೆ ಎಳೆಯ ಮಾವು ಮತ್ತು ಕೋಗಿಲೆಯ ಪ್ರಸ್ತಾಪವನ್ನು ಪಂಪ ಮಾಡಿದ್ದಾನೆ. ಒಂದು ವಿಶೇಷ ಅಂದರೆ ಇನ್ನು ಮುಂದೆ ಈ ಕಾವ್ಯದ ಉದ್ದಕ್ಕೂ ಮಾವು ಮತ್ತು ಕೋಗಿಲೆ ಹಾಗೆ ಮಲ್ಲಿಗೆ ಇವು ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತವೆ. ಪಂಪನಿಗೆ ಮಾವು, ಮಲ್ಲಿಗೆ, ಕೋಗಿಲೆ ಅಂದರೆ ಬಹಳ ಪ್ರೀತಿ. ಮಾವು ಬಂದಲ್ಲೆಲ್ಲ ಮಲ್ಲಿಗೆ ಬರ್ತದೆ, ಮಲ್ಲಿಗೆ ಬಂದಲ್ಲೆಲ್ಲ ಕೋಗಿಲೆ ಬರ್ತದೆ. ಪಂಪನ ಕಾವ್ಯ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸುಗ್ಗಿಯಲ್ಲಿ ಹೂ ಬಿಟ್ಟ ಮಾವಿನ ಮರದ ಹಾಗೆ ಅಲ್ಲಿ ಕೋಗಿಲೆ ಇರ್ತದೆ, ಮಲ್ಲಿಗೆ ಇದೆ, ಹೂವು ಇದೆ, ಹೀಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಒಂದು ದೃಶ್ಯವನ್ನು ಪಂಪ ಕಾವ್ಯದ ಕುರಿತು ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ಪದ್ಯ ತನಗೆ ತಾನೇ ಲಕ್ಷಣವೂ ಕೂಡ ಹೌದು. ಯಾಕೆಂತಂದರೆ ಮೊದಲ ಪದವೇ ಬಗೆ ಹೊಸತ್ತು ಅಪ್ಪುದಾಗಿ, ಆ ಬಗೆ ಎನ್ನುವ ಪದವೇ
ಅದು ಕನ್ನಡ ಪದ. ಬಗೆ ಪೊಸತಪ್ಪುದಾಗಿ ಎನ್ನುವುದು ಕನ್ನಡ ಅಚ್ಚಕನ್ನಡ ಪದ. ಅಲ್ಲಿಂದ ಮೃದುಬಂಧದೊಳ್ ಎನ್ನುವುದು ಸಂಸ್ಕೃತ ಪದ. ಮೊದಲದು ಅಚ್ಚಕನ್ನಡ ಪದ ಆದರೆ ಮೃದುಬಂಧ ಎನ್ನುವುದು ಸಂಸ್ಕೃತ ಪದ. ಆಮೇಲೆ ಒಂದುವುದು, ಒಂದಿ ದೇಸಿಯೊಳು ಪುಗುವುದು ಎಲ್ಲಿ ಎನ್ನುವಲ್ಲಿಯವರೆಗೆ, ಮತ್ತು ಪೊಕ್ಕ ಮಾರ್ಗದೊಳೆ ಎನ್ನುವಲ್ಲಿಯವರೆಗೆ ಅದು ಸಂಸ್ಕೃತ, ಸಂಸ್ಕೃತವನ್ನು ಬಿಟ್ಟ ಪದ ಆಗಿದೆ. ಅಂದರೆ ಬಗೆ ಪೊಸತು ಅಪ್ಪುದಾಗಿ ಎನ್ನುವುದು ಅಚ್ಚಕನ್ನಡ ಪದ, ಮೃದು ಬಂದ ಮಾತ್ರ ಸಂಸ್ಕೃತ ಪದ. ಅಲ್ಲಿಂದ ಒಂದುವುದು, ಒಂದು ದೇಸಿಯೋಳು ಪುಗುವುದು ಪೊಕ್ಕ ಎಲ್ಲಿ ಎನ್ನುವಲ್ಲಿಯವರೆಗೆ ಅದು ಕನ್ನಡ ಪದ. ಇನ್ನು ಮಾರ್ಗದೊಳೆ, ಮಾರ್ಗ ಎನ್ನುವುದು ಸಂಸ್ಕೃತ ಪದ. ತಳುವುದು, ತಳ್ತೊಡೆ ಎನ್ನುವುದು ಕೂಡ ಮತ್ತೆ ಕನ್ನಡ ಪದ. ಕಾವ್ಯಬಂಧಂ ಒಪ್ಪುಗುಂ, ಅಲ್ಲಿ ಕಾವ್ಯಬಂಧ ಎನ್ನುವುದು ಅಷ್ಟೇ ಸಂಸ್ಕೃತ ಪದ. ಆಮೇಲೆ ಮುಂದಿನ ಎಳೆಮಾವು ಕೆಂದಳಿರು ಪೂವಿನ ಬಿಣ್ಪುರೆಯಂ ಬಳಲ್ದು ತುಂಬಿಗಳನ್ನೇ ತುಂಬಿ ಕೋಗಿಲೆಯೇ ಬಗ್ಗಿಸೆ ಸುಗ್ಗಿಯೊಳಪ್ಪು ಅಂತೆ ಹೋಲು, ಇವೆಲ್ಲವೂ ಕೂಡ ಕನ್ನಡ ಪದಗಳಾಗಿವೆ. ಅಂದರೆ ಅತ್ಯಂತ ಕಡಿಮೆ ಸಂಸ್ಕೃತ ಪದವನ್ನು ಬಳಕೆ ಮಾಡಿ. ಅಂದರೆ ಯಾವುದು ಅಂದರೆ ಮೃದುಬಂಧ, ಮಾರ್ಗ, ಕಾವ್ಯಬಂಧ, ಈ ಮೂರು ಪದಗಳನ್ನು ಬಿಟ್ಟರೆ ಇದರಲ್ಲಿ ಎಲ್ಲಿಯೂ ಕೂಡ ಸಂಸ್ಕೃತದ ಪದಗಳ ಬಳಕೆ ಇಲ್ಲ. ಅಚ್ಚಕನ್ನಡದ ಪದಗಳಿಂದಲೇ ಕೂಡಿರುವಂತಹ ಸೊಗಸಾದ ರಚನೆ ಇದು. ಪಂಪ ಇನ್ನು ಮುಂದೆ ತನಗೆ ಕಂಡ ಕಂಡಲ್ಲಿ ಅವಶ್ಯಕತೆ ಇದೆ ಎನ್ನುವಲ್ಲೆಲ್ಲ ಈ ಥರ ಅಂದರೆ ಸಂಸ್ಕೃತ ಪದಗಳನ್ನು ಬಳಸದೆ ಅಚ್ಚಕನ್ನಡ ಪದಗಳನ್ನೇ ಬೆರೆಸಿ ಕಾವ್ಯವನ್ನು ಬರೆಯುತ್ತಾನೆ. ಮತ್ತು ಅದುವೇ ಒಂದು ಆದರ್ಶ ಕಾವ್ಯದ ಬಂಧ ಎನ್ನುವ ಹಾಗೂ ಕೂಡ ಆತ ಭಾವಿಸ್ತಾನೆ. ಇದು ಒಂದು ರೀತಿಯಲ್ಲಿ ಪಂಪನ ಕಾವ್ಯಮೀಮಾಂಸೆಯೂ ಕೂಡ ಹೌದು. ಅಥವಾ ಅರಿಕೇಸರಿಯ ಆಸ್ಥಾನದಲ್ಲಿ ಬಹುಶಃ ಅಂದಿನ ಪಂಡಿತರು ಕಾವ್ಯ ಅಂದರೆ ಹೀಗೆ ಇರಬೇಕು ಒಂದು ನಿಶ್ಚಯ ಮಾಡಿದ್ರೋ ಏನೋ ಅಂತಲೂ ನಮಗೆ ಅನ್ನಿಸ್ತದೆ. ಆ ಲಕ್ಷಣಕ್ಕೆ ಅನುಸಾರವಾಗಿ ಪಂಪ ಈ ಕಾವ್ಯವನ್ನು ಬರೆದಿದ್ದಾನೆ ಎಂದು ನಾವು ತಿಳಿಯಬಹುದು.